2019ರಲ್ಲಿ ವರುಣನ ಆರ್ಭಟದಿಂದ ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಅಪಾರವಾದ ಹಾನಿ ಸಂಭವಿಸಿತ್ತು. ಆದರೆ ಒಂದು ವರ್ಷ ಆದರೂ ಕೂಡ ಸರ್ಕಾರದಿಂದ ಇನ್ನೂ ಅವರಿಗೆ ಸರಿಯಾದ ಪರಿಹಾರ ಧನ ಸಿಕ್ಕಿಲ್ಲ. ಆದ್ದರಿಂದ ಗ್ರಾಮಸ್ಥರು ತುಂಬಾ ಕಷ್ಟದಲ್ಲಿದ್ದಾರೆ. ಅವರಿಗೆ ಆದಷ್ಟು ಬೇಗನೆ ಪರಿಹಾರ ಧನ ಸಿಗಬೇಕೆಂದು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ರಾಜೇಂದ್ರ ಪವಾರ್ ವಡ್ಡರ್ ಒತ್ತಾಯಿಸಿ ಬೆಳಗಾವಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎಚ್ ವಿ ದರ್ಶನ್ ಅವರಿಗೆ ಮನವಿ ಸಲ್ಲಿಸಿದರು. ಕಳೆದ ವರ್ಷ ವರುಣನ ಆರ್ಭಟದಿಂದ ಬೋಸ್, ಕಾರದ್ಗಾ, ಹುಣ್ಣರ್ಗಿ, ಸಿದ್ನಾಳ್, ಕುಣ್ಣೂರ್ ಮತ್ತು ಮಮದಾಪುರ್ ಗ್ರಾಮಗಳು ಪ್ರವಾಹದಿಂದ ಮುಳುಗಡೆ ಆಗಿದ್ದವು. ಗ್ರಾಮಗಳಲ್ಲಿ ಬಹಳಷ್ಟು ಮನೆಗಳು ಬಿದ್ದು ಹೋಗಿದ್ದವು ಮತ್ತು ಅಪಾರವಾದ ಪ್ರಮಾಣದಲ್ಲಿ ಬೆಳೆಹಾನಿಯೂ ಸಹವಾಗಿದೆ. ಇದರಿಂದ ರೈತರು ಮತ್ತು ಬಡಜನರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಕಳೆದ ಒಂದು ವರ್ಷ ಕಳೆದರೂ ಸರ್ಕಾರದ ಕಡೆಯಿಂದ ಇನ್ನೂ 493 ಜನರಿಗೆ ಪರಿಹಾರ ಧನ ದೊರಕಿಲ್ಲ. ಆದ್ದರಿಂದ ಜನರು ತುಂಬಾ ನೋವನ್ನು ಅನುಭವಿಸುತ್ತಿದ್ದಾರೆ ಮತ್ತು ಈ ವರ್ಷವೂ ಕೂಡ ಭಾರೀ ಮಳೆಯಾಗುತ್ತಿದ್ದು ಮತ್ತೆ ಪ್ರವಾಹದ ಭೀತಿ ಉಂಟಾಗಿದೆ. ಆದ್ದರಿಂದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ವಿಷಯವನ್ನು ಗಮನಕ್ಕೆ ಹರಿಸಿ ಆದಷ್ಟು ಬೇಗನೆ ಜನರಿಗೆ ಸರಿಯಾದ ಪರಿಹಾರ ಧನ ಒದಗಿಸಬೇಕೆಂದು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ರಾಜೇಂದ್ರ ರಾವ್ ಪವಾರ್ ಇವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಭೋಜ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. 42 ಜನರಿಗೆ ಮನೆಗಳು ಪೂರ್ಣ ಬಿದ್ದವು. ಬಿದ್ದ ನಂತರ ಅವ್ರಿಗೆ ಆರ್ಡರ್ ಕೂಡ ಆಗಿದ್ದವು. ಬೆನಿಫಿಷಿಯರಿ ಕೋಡ್ ಇದ್ರೂ ಕೂಡ ಇವತ್ತು ಫಂಡ್ ಬಿಡುಗಡೆ ಆಗ್ತಾ ಇಲ್ಲ. ಯಾಕಂದ್ರೆ ಜಿ ಪಿ ಎಸ್ ಮಾಡಿದ ಮೊದಲನೇದಾಗಿ ಮನೆ ಕಟ್ಟಲಿಕ್ಕೋಸ್ಕರ ಪರಿಹಾರ ನಿಧಿಯಲ್ಲಿ 1 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಆದ ನಂತರ ಅವ್ರು ಕಾಮಗಾರಿ ಸ್ಟಾರ್ಟ್ ಮಾಡಿದರೆ ಜಿ ಪಿ ಎಸ್ ಮಾಡಬೇಕಾಗ್ತದೆ. ಇವೆಲ್ಲವೂ ಕೂಡ ಆರ್ಡರ್ ಆಗಲಿ ಕಾಗದ ಪತ್ರ ಎಲ್ಲ ಕರೆಕ್ಟ್ ಇದ್ರೂ ಕೂಡ ಇವತ್ತಿನ ದಿವಸ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ದುರ್ಲಕ್ಷ್ಯತನದಿಂದ ಒಂದು ಕೆಲಸ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಅದೇ ರೀತಿ ಆಗಬಾರ್ದು. ಯಾಕಂದ್ರೆ ಅವ್ರಿಗೆ ಸಿಗ್ತಕ್ಕಂಥ ಪರಿಹಾರ ಪ್ರಾಮಾಣಿಕವಾಗಿ ಸಿಗಬೇಕಂತ ನಮ್ಮ ಒತ್ತಾಯ ಇದೆ. 19ರಲ್ಲಿ ಏನು ಪ್ರವಾಹ ಬಂದಿತ್ತು, ಆ ಪ್ರವಾಹ ಬಂದಾಗ ನಿಪ್ಪಾಣಿ ಮತ್ಸ್ಯಕ್ಷೇತ್ರದಲ್ಲಿ ಇವತ್ತಿನ ದಿವಸ ಆ ಮನೆಗಳೇನು ಬಿದ್ದು ಹೋಗಿದ್ದು, ಆ ಮನೆಗಳ ಪರಿಹಾರ ಇನ್ನೂವರೆಗೆ ಸಿಕ್ಕಿಲ್ಲ. 493 ಜನರಿಗೆ ಇವತ್ತು ಅನ್ಯಾಯ ಆಗಿದೆ. ಯಾಕಂದರೆ ಅವ್ರ ಕೋಡ್ ನಂಬರ್ ಇದ್ರೂ ಕೂಡ ಆ ಲಾಕ್ನ ಓಪನ್ ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಪಿ ಡಿ ಓ ಸಿಬ್ಬಂದಿ ಇರ್ಬೋದು, ಅಲ್ಲಿರ್ತಕ್ಕಂಥ ಲೋಕಲ್ ಇರ್ಬೋದು, ಏನಾಗಿದೆ ಗೊತ್ತಾಗಿಲ್ಲ. ಆದರೆ ಪಾಪ ಇವು ಎಲ್ಲ ಗರೀಬ್ ಜನ ಇವತ್ತು ಮನೆಗಳನ್ನು ಕಳ್ಕೊಂಡಿದ್ದಾರೆ. ಇನ್ನೂ ಕೂಡ ಬಾಲವಾಡಿಯಲ್ಲಿದ್ದಾರೆ, ಶಾಲೆಯಲ್ಲಿದ್ದಾರೆ ಸರ್. ಇಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಪರಿಹಾರ ಸರ್ಕಾರದಿಂದ ಸಿಗಬೇಕಾಗಿದೆ, ಯಾಕೆ ಸಿಕ್ಕಿಲ್ಲ ಗೊತ್ತಾಗಿಲ್ಲ. ಅದಕ್ಕೋಸ್ಕರ ತಾವು ಇಲ್ಲಿ ಚಿಕ್ಕೋಡಿಗೆ ವಿಸಿಟ್ ಕೊಟ್ಟಿದ್ದೀರಿ. ತಮ್ಮಂಥ ಅಧಿಕಾರಿಗಳು ಈ ಒಂದು ಭಾಗಕ್ಕೆ ಬಂದಾಗ ನಮ್ಗೆ ಸಂತೋಷ ಆಯಿತು. ಯಾಕಂದರೆ ಇವತ್ತಿನ ದಿವಸ ತಾವು ಕೂಡ ತಾಲೂಕು ಪಂಚಾಯತ್ ಅಧಿಕಾರಿ ಕರೆಸಿ ತಬಾಡ್ ತೊಬಾಡ್ ಹೇಳಿದ್ದಕ್ಕೆ ನಮ್ಮ ಮುಖಾಂತರ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಸರ್, ಅವರಿಗೆ ಸಿಗಬೇಕಾದಂಥ ಪರಿಹಾರ ಆದಷ್ಟು ಬೇಗನೆ ಸಿಗಬೇಕಂತ ಎಲ್ಲರ ಮುಖಾಂತರ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಧೈರ್ಗೌಡ ಅನುಗೌಡ ಪಾಟೀಲ್ ನನ್ನ ಹೆಸರು. ಒಂದು ವರ್ಷದಿಂದ ನನಗೆ ಪರಿಹಾರ ಸಿಕ್ಕಿಲ್ಲ. ಇನ್ನೂ 13 ತಿಂಗಳು ಕಳೆದರೂ ನಾನು ಬಾಲವಾಡಿಯಲ್ಲಿ ಇದ್ದೇನೆ. ಅದರ ಸಲುವಾಗಿ ನನಗೆ ಪರಿಹಾರ ಸಿಗಬೇಕಂತ ನನ್ನದು ವಿನಂತಿ. ಅದು ಇನ್ನೂವರೆಗೆ ಅಮೌಂಟೂ ಬಂದಿಲ್ಲ, ಪರಿಹಾರನೂ ಸಿಕ್ಕಿಲ್ಲ. 13 ತಿಂಗಳು ಕಳೆದರೂ ನಾನು ಬಾಲವಾಡಿಯಲ್ಲಿ ಇದ್ದೇನೆ. ಎಲ್ಲರಿಗೆ ಎಲ್ಲರಿಗೂ ಇದು ಮಾಡಿದೇನೆ ರೀ, ನಮ್ಮನ್ನು ಒಟ್ಟ ಸಣ್ಣ ತಗೊಂಡಿಲ್ಲ ಅವ್ರು. ಯಾರು ಅವ್ರು ಮಾಡ್ತೇವೆ ಅನ್ಕೋತ ಹೋದ್ರಿ ನಮ್ಗೆ.